ಹಾಕೊಂಡಿದ್ದೀನಿ ಸರ್. ಹಾಕಿಲ್ಲ ನಾನು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ತಾವೆಲ್ಲ ಬಂದಿದ್ದೀರಿ. 2018ರಲ್ಲಿ ಈ ಕ್ಷೇತ್ರದ ಜನತೆ ಇವತ್ತು ಅನರ್ಹಗೊಂಡಿರ್ತಕ್ಕಂತ ವ್ಯಕ್ತಿ, ಪಕ್ಷಕ್ಕೆ ದ್ರೋಹ ಮಾಡಿರ್ತಕ್ಕಂತ ವ್ಯಕ್ತಿ, ಆಶೀರ್ವಾದ ಮಾಡದಂತ ನಿಮಗೆಲ್ಲ ದ್ರೋಹ ಮಾಡಿರ್ತಕ್ಕಂತ ವ್ಯಕ್ತಿ, ಆ ವ್ಯಕ್ತಿ ಇವತ್ತು ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿ ಅವರು ಪಕ್ಷಾಂತರ ಮಾಡಿದ್ದಾರೆ ಅಂತೇಳಿ ಅನರ್ಹಗೊಳಿಸಿದ್ರು. ಆದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್, ಅದಕ್ಕಿಂತ ಮೇಲೆ ಯಾವ ಕೋರ್ಟು ಇಲ್ಲ, ಅದಕ್ಕಿಂತ ಮೇಲೆ ಇರತಕ್ಕಂತ ಕೋರ್ಟು ಜನತಾ ನ್ಯಾಯಾಲಯ. ನೀವು ಮತದಾರರು, ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಮಾಲೀಕರು. ಇವತ್ತು ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ 17 ಜನ ಏನು ಸ್ಪೀಕರ್ ಇಂದ ಅನರ್ಹಗೊಂಡಿದ್ರು, ಅವರೆಲ್ಲರೂ ಕೂಡ ಪಕ್ಷಾಂತರ ಮಾಡಿ ಅವರು ಗೆದ್ದಂತ ಪಕ್ಷಕ್ಕೆ ದ್ರೋಹ ಬಗೆದು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದಾರೆ. ಅವರು ಹೋಗಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಪ್ರಜಾಪ್ರಭುತ್ವ ವಿರೋಧಿ. ಅದಕ್ಕೋಸ್ಕರವಾಗಿ ಅವರು
ಶಾಸಕರಾಗಿ ಇರಲಿಕ್ಕೆ ನಾಲ್ಕಕ್ಕೂ ಅವರು ಶಾಸಕರಾಗಿ ಇರಬಾರದು ಅಂತೇಳಿ ಅವರ ಶಾಸಕ ಅವರನ್ನ ಅನರ್ಹಗೊಳಿಸಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಈಗ ಅನರ್ಹ ವ್ಯಕ್ತಿಯಾಗಿ ಚುನಾವಣೆಗೆ ಬಂದಿರೋದು, ಸುಪ್ರೀಂ ಕೋರ್ಟ್ನಿಂದ ಅನರ್ಹಗೊಂಡಿರ್ತಕ್ಕಂಥ ಈ ವ್ಯಕ್ತಿ ನಿಮ್ಮಿಂದ ಮತ್ತೆ ಅನರ್ಹಗೊಳ್ಳಬೇಕಾಗಿದೆ. ನೀವು ಈ ಚುನಾವಣೆಯಲ್ಲಿ ಅವರನ್ನ ಅನರ್ಹಗೊಳಿಸ್ತೀರ ಇಲ್ವೋ? ನೀವು ಅನರ್ಹಗೊಳಿಸಿದ್ರೆ ಅವರಿಗೆ ರಾಜಕೀಯವಾಗಿ ಇಂಥ ದ್ರೋಹಿಗಳಿಗೆ ತಕ್ಕ ಪಾಠವನ್ನ ಕಲಿಸ್ತಾಗ್ತದೆ. ಈ ದೇಶಕ್ಕೆ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇಡೀ ದೇಶಕ್ಕೆ ಅದು ಸಂದೇಶ ಹೋಗ್ತದೆ. ಮತ್ತೆ ಯಾರು ಕೂಡ ಯಾವ ಪಕ್ಷದಲ್ಲಿ ಗೆಲ್ತಾರೆ ಆ ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷಕ್ಕೆ ಹೋಗಬಾರದು ಅಂತಕ್ಕಂಥ ನೀತಿ ಪಾಠ ಆಗ್ತದೆ ಅಂತಕ್ಕಂಥದ್ದು. ಇದು ನೀವು ಅವರನ್ನ ಅನರ್ಹಗೊಳಿಸಿದ್ರೆ ಹೊಸಕೋಟೆ ಕ್ಷೇತ್ರಕ್ಕೆ ನೀವು ಸ್ವಾಭಿಮಾನವನ್ನ ತಂದುಕೊಟ್ಟಾಗ್ತದೆ. ನೀವೆಲ್ಲ ಸ್ವಾಭಿಮಾನಿಗಳಲ್ವಾ? ನೀವೆಲ್ಲ ಸ್ವಾಭಿಮಾನಿಗಳು. ಈ ನಿರಾಭಿಮಾನಿ ಅನರ್ಹಗೊಂಡಿರ್ತಕ್ಕಂಥ ವ್ಯಕ್ತಿಯನ್ನ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ನೀವು December 5 ಮಾಡಲೇಬೇಕು. ನನಗಂತೂ ಸ್ಪಷ್ಟವಾಗಿ ಅನ್ನಿಸ್ತದೆ, ನಿಮ್ಮ ಉತ್ಸಾಹ ನೋಡಿದಾಗ, ನಿಮ್ಮ ಈ ಜೋಶ್ ನೋಡಿದಾಗ, ಪದ್ಮಾವತಿ ಬೈಂತಿ ಸುರೇಶ್ ಅವರು ಎಂದೇ ಗೆಲ್ತದೆ. ನಿಮಗೆ ಅಪಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು, ನಿಮಗೆ ಅಪಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಎಲ್ಲ ಅನುಭವಿಸಿ ಚೇರ್ಮನ್ ಮಾಡಿದ್ದು, ಅವರಿಗೆ 3 ಅಸೆಂಬ್ಲಿ ಮೆಂಬರ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ವೈಯಪ್ಪ ಚೇರ್ಮನ್. ಅಲ್ಲಿ ಲೂಟಿ ಹೊಡೆದು ಮತ್ತೆ ಮಂತ್ರಿ ಮಾಡಿದೆ ನಾನು ಎಲ್ಲೂ ಹೋಗಲ್ಲ ಸಾರ್ ಅಂತ ಹೇಳಿದ್ರು ನನಗೆ. ಮಂತ್ರಿ ಮಾಡಿದೆ ಇವತ್ತು, ಅದು ಅತ್ಯಂತ ಬಹಳ ಮುಖ್ಯ. ಶ್ರೀಮತಿ ಪದ್ಮಾವತಿ ಅವರು ಇವತ್ತು ಕಾಂಗ್ರೆಸ್ ಹೈಕೋರ್ಟ್ನಿಂದ ನಾಮಪತ್ರ ಸಲ್ಲಿಸುತ್ತಿದ್ದಾರೆ. ಈ ನಾಮಪತ್ರಕ್ಕೆ ಸಲ್ಲಿಕೆ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯ ಅವರು, ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ರಮೇಶ್ ಕುಮಾರ್ ಅವರು, ಮಾನ್ಯ ಕೃಷ್ಣವರು ಆಲ್ರೆಡಿ ಮುಂಚೂಣಿ ಘಟನೆ ಮುಂಚೂಣಿ ನಾಯಕ ಯಾರಿದ್ದಾರೆ ಕಳೆದ ಬಾರಿ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಬಿಜೆಪಿ ವರ್ಷಗಳ ಕಾಲ ಹೊಸಕೋಟೆ ತಾಲೂಕಿನ ನಮ್ಮ ಎಲ್ಲ ಮತದಾರ ಬಂಧುಗಳ ಆಶೀರ್ವಾದ ಪಡೆದು ಪಡೆದು ತೆಗೆದುಕೊಂಡು ಹೋದಂತಹ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹವನ್ನು ಬಗೆದು, ಹೊಸಕೋಟೆ ಜನತೆಗೆ ದ್ರೋಹವನ್ನು ಬಗೆದು ಭೂಮಿ ಬಿಜೆಪಿ ಪಕ್ಷವನ್ನು ಸೇರ್ಕೊಂಡಿದ್ದಾರೆ. ಅವರು ಪಕ್ಷ ಬಿಟ್ಟೋಗಿರೋದು, ನಮ್ಮ ಜನ ಬಿಟ್ಟೋಗಿರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿದ್ದಾರೆ, ನೀತಿ ನಿಯತ್ತಿಂದ ಎಲ್ಲ ಜನಗಳು ಅದೇ ಥರ ಉಳ್ಕೊಂಡಿದ್ದಾರೆ. ಇವತ್ತು ಅವ್ರ ಜೊತೆ ಹೋಗಿರೋರು ಏನಕ್ಕೆ ಅಂತ ಕೆಲವೇ ದಿವಸಗಳಲ್ಲಿ ಗೊತ್ತಾಗ್ತದೆ. FDP ನಾಗರಾಜ್ ಅವರ ಸೋಲು ಕಟ್ಟಿಟ್ಟ ಬುದ್ಧಿ, ಹೊಸಕೋಟೆ ಜನತೆಯ ಆಶೀರ್ವಾದ ಆತನ ಮೇಲೆ ಇಲ್ಲ. ಆತನ ದರ್ಪ, ಹಣದ ಅಹಂಭವ, ದುಡ್ಡಿನ ಅಹಂಭವ, ಅಧಿಕಾರದ ಅಹಂಭವ ಎಲ್ಲ ಇನ್ನು ಕೇವಲ 20 ದಿವಸಗಳಲ್ಲಿ ಹೊರಗಡೆ ಬಿಟ್ಟಿದೆ. ಆತನ ಸೋಲು ಶತಸಿದ್ಧ ಅಂತ ನಾನು ಹೇಳ್ತೀನಿ.